ಅಂದ್ರೆ ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ, ಮೂರು ನದಿ ಇರೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಡಾಬರ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ನಮ್ಮ ರಥನ ತೊಗೊಂಡ್ಬಿಟ್ಟು ಫುಲ್ ರೆಡಿಯಾಗಿ ಮಾರ್ನಿಂಗ್ 7:30 ನಾ ಹೊರಟಿರೋದು ಭೂಹರಸ್ವಾಮಿ ಟೆಂಪಲ್. ಈ ಟೆಂಪಲ್ ಎಲ್ಲಿ ಬರುತ್ತಂದರೆ ಹೋಬಳಿ ಬೂಕನಕೆರೆ ಕೊಟ್ಟಹಳ್ಳಿ ಕರ್ನಾಟಕ. ಅಂದರೆ ನಾವು ಮೈಸೂರು ಮೇನ್ ರೋಡಲ್ಲೇ ಹೋಗಬೇಕು. ಹೋಗ್ತಾ ಹೋಗ್ತಾ ತುಂಬ ಬಾಯಾರಿಕೆ ಆಗ್ತಿತ್ತು. ಅಲ್ಲೇ ಒಬ್ಬರು ಅಣ್ಣವರು ಎಳ್ನೀರು ಮಾರ್ತಾಯಿದ್ರು, ಸ್ವಲ್ಪ ಎಳ್ನೀರು ಕುಡಿದು ಸ್ವಲ್ಪ ಬಾಯಾರಿಕೆ ಕಡಿಮೆ ಮಾಡಿಕೊಂಡು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಫೈನಲಾಗಿ ನಾವು ರೀಚ್ ಆದ್ವಿ. ಇಲ್ಲಿ ಬರ್ತಿದ್ದಂಗೆ ನಮಗೆ ಏನು ಗೊತ್ತಾ, ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ ರೀ. ಅಲ್ಲಿ ಹಣ್ಣು ಕಾಯಿ ಮಾರೋರೇ ನಮಗೆ ಪಾರ್ಕಿಂಗ್ ಮಾಡಿಕೊಟ್ಬಿಡ್ತಾರೆ. ಹಣ್ಣು ಕಾಯಿಗೆ ನಮಗೆ 100 ರುಪೀಸ್ ಆಗುತ್ತೆ. ಮತ್ತು ಏನು ಎಕ್ಸ್ಟ್ರಾ ನಾವು ತೊಗೊಳಕ್ಕೆ ಹೋಗಬಾರ್ದು. ಅವ್ರ ಹತ್ರ ಒಂದು ಕವರ್ ಇಸ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಆ ಕವರ್ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಅವರಾಗೆ ಕೊಡ್ತಾರೆ, ಕೊಡಲಿಲ್ಲ ಅಂದರೆ ನೀವು ಕೇಳಿಸ್ಕೊಳ್ಳಿ. ಇಲ್ಲಿ ಬೇರೆ ಏನೇನೋ ನಮಗೆ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂದರೆ ಏನು ಪೂಜೆ ಮಾಡಿಸ್ಬಾರ್ದು. ಅವ್ರು ಏನಂತ ಹೇಳ್ತಾರೆ ನೋಡೋಣ. ಅಂದರೆ ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ, ಮೂರು ನದಿ ಇರೋದು. ಒಂದು ಕಟ್ಟರೆ ಮನೆ ತೊಗೋಬೇಕಾದ್ರೆ, ಕಟ್ಟರೆ ಮನೆ ಮಾರಬೇಕಾದ್ರೆ, ಸೈಟ್ ಮಾರಾಟ, ಮನೆ, ಸಂತಾನ, ಉದ್ಯೋಗ, ವ್ಯಾಪಾರ, ದುಡ್ಡು ಕಾಸು ಬರ್ಬೇಕಾದ್ರೆ, ಮಕ್ಳು ಎಜುಕೇಷನ್, ಏನೇ ಪ್ರಾಬ್ಲಮ್ ಇದ್ರೂ ಮಾಡ್ಕೊಂಡೋಗ್ತಾರೆ. ಇಲ್ಲಿ ಒಂದು ಜೋಡಿ ಹಣ್ಣು ಕಾಯಿ ತೊಗೊಳ್ಳಿ, 100 ರೂಪಾಯಿ ಅಷ್ಟೇ. ಅದಕ್ಕೆ ನಮಗೆಲ್ಲ ಪ್ರತಿಯೊಂದು ಕೊಡ್ತಾರೆ, ಹೂವು ಮತ್ತು ನಮಗೆ ತುಳಸಿ ಎಲೆ ಎಲ್ಲ ಕೊಡ್ತಾರೆ. ಅದನ್ನು ತೊಗೊಂಡ್ಬಿಟ್ಟು ನಾವು ಅವ್ರ ಜೊತೆ ಒಂದು ಕವರ್ ಕೂಡ ಕೊಡ್ತಾರೆ. ಆ ಕವರ್ ತೊಗೊಳ್ಳೋದು ಮರಿಬೇಡಿ, ತುಂಬ ಬಿಸಿಲಿದೆ ರೀ. ಮಕ್ಕಳು ಮರಿ ಕರ್ಕೊಂಡ್ಬಂದರೆ ತುಂಬ ಸೇಫ್ಟಿ ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ನಮಗೆ ಬಸ್ಗಳು ಬರಲ್ಲ. ಇಲ್ಲಿ ನಾವು ಸ್ವಂತ ವೆಹಿಕಲ್ ಮಾಡಿಕೊಂಡೇ ಬರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಬಸ್ ಸಿಗಲ್ಲ ನಮಗೆ. ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದೇವಸ್ಥಾನನ ತುಂಬ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅಲ್ಲಲ್ಲಿ ಕಲ್ಲು ಬಿದ್ದಿದೆ. ರೋಡ್ ಕೂಡ ಸರಿಯಾಗಿಲ್ಲ, ಎಲ್ಲ ಕಡೆ ಕಲ್ಲು ಮುಳ್ಳು ಥರ ಇದೆ. ನೀವು ಓನ್ ವೆಹಿಕಲ್ ಇದೆ ಅಂತೇಳಿ ನೀವು ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟು ಬರೇಗಾಲ ನಡ್ಕೊಂಡು ಬಂದುಬಿಟ್ರೆ ತುಂಬ ಕಾಲು ನೋವು ಬರುತ್ತೆ. ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ನ ನೀವು ಕಾರಲ್ಲಿ ಬಿಡಬೇಡಿ. ಸ್ಲಿಪ್ಪರ್ ಹಾಕ್ಕೊಂಡೇ ನೀವು ನಡ್ಕೊಂಡು ಬನ್ನಿ. ತುಂಬ ದೂರ ಆಗುತ್ತೆ, ಸ್ವಲ್ಪ ನಡಿಬೇಕಾಗತ್ತೆ ನಮಗೆ. ಹಾಗಾಗಿ ನೀವು ಸ್ಲಿಪ್ಪರ್ ಹಾಕ್ಕೊಂಡು ಅಲ್ಲಿ ಆರಾಮಾಗಲ್ಲಿ ಬಿಡ್ಬೋದು. ಅಲ್ಲಿ ಯಾವುದೇ ಕಳ್ತನ ಆಗಲ್ಲ ನಿಮಗೆ, ಏನೂ ತೊಂದರೆ ಆಗಲ್ಲ. ತುಂಬ ಚೆನ್ನಾಗಿದೆ ಇದು. ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತಾಗತ್ತೆ. ಇಲ್ಲಿ ಭೂವರ ಟೆಂಪಲ್ಗೆ ನಾನು 3 ವರ್ಷದ ಹಿಂದೆ ಹೋಗಿದ್ದೆ. ನನಗೆ ನಮ್ಮ ಅಕ್ಕ ಕರ್ಕೊಂಡು ಹೋಗಿದ್ರು. ಸೊ ಆವಾಗ ನನಗೆ ಏನೂ ಗೊತ್ತಿರಲಿಲ್ಲ, ಸುಮ್ಮನೆ ನಾನು ಹೋಗಿದ್ದೆ. ಅದು ಹೋದ್ಮೇಲೆ ನನಗೆ ಸ್ವಂತ ಮನೆ ಆಯಿತು. ಇದಕ್ಕೆ ಯಾಕೆ ಬರ್ತಾರೆ ಅಂದರೆ, ಭೂದೋಷ ಇರುತ್ತೆ, ಮನೆ ಕಟ್ಟಿರ್ತೀವಿ, ಸಮಾಧಾನ ಇಲ್ಲ, ನೆಮ್ಮದಿ ಇರಲ್ಲ, ಕಿರಿಕಿರಿ ಆಗ್ತಿರ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬರ್ತೀವಿ. ಈ ಕಲ್ಲುಗಳನ್ನೆಲ್ಲ ನೋಡ್ಬೋದು, ಇವೆಲ್ಲ ಮನೆಗಳು ಕಟ್ಟೋದು. ನಿಮ್ಮ ಡ್ರೀಮ್ಸ್ ಏನಾದರೂ ಮನೆ ಆಗಬೇಕು ಅಂದರೆ ನಾವು ಭೂವರ ಟೆಂಪಲ್ನ ನಡ್ಕೋಬೇಕಾಗತ್ತೆ. ಭೂವರ ಸ್ವಾಮಿ ಇದು ಸ್ಪೆಷಲ್ ಏನಂದರೆ, ಇದು ಭೂದೋಷಕ್ಕಿರಗೋಸ್ತಃ ಪಾಪ ಪರಿಹಾರಕ್ಕೋಸ್ಕರನೇ ನಾವು ಇಲ್ಲಿ ಬರೋದು. ನಾನು ಕೂಡ ಇಲ್ಲಿ 3 ವರ್ಷದಿಂದ ಬಂದಿದ್ದೆ. ನನಗೆ ಮನೆ ಕೂಡ ಆಯಿತು, ಸ್ವಂತ ಮನೆ ಆಗಿದೆ. ನಾನು ಓಪನಿಂಗ್ ಕೂಡ ಮಾಡಿದೆ. ಅದಕ್ಕೋಸ್ಕರ ದರ್ಶನಕ್ಕಂತ ನಾನು ಮತ್ತೆ ಬಂದಿದ್ದೆ. ನಾನು ಈ ರೀತಿ ಕಲ್ಲು ಕೂಡ ಕಟ್ಟು ಬಂದಿದ್ದೆ. ಆವಾಗ ಆ ಕಲ್ಲನ್ನು ನಾವು ನೀಟಾಗಿ ಕಟ್ಟಬೇಕು, ಬೀಳೋ ಥರ ಕಟ್ಟಬಾರ್ದ್ರಿ. ಎಲ್ಲ ಕಡೆ ಬೀಳೋ ಥರ ಕಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಇಟ್ಟಿಗೆಗಳಿದೆಯಲ್ಲ, ಮನೆ ಕಟ್ಟುತ್ತಾ ಇದ್ದೀರಾ, ಈ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ಮಾತ್ರ ಇಟ್ಟಿಗೆ ತೊಗೋಬೇಕು, ಇಲ್ಲದ್ರೆ ನಾವು ಇಟ್ಟಿಗೆ ತೊಗೊಳಕ್ಕೆ ಹೋಗಬಾರ್ದು. ಇಲ್ಲಿ ನೋಡ್ಬೋದು ನೋಡಿ, ಎಲ್ಲ ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ. ನಾವು ಜಸ್ಟ್ ಕಲ್ಲಲ್ಲಿ ಕಟ್ಟಿದ್ರೆ ಸಾಕು, ಇಟ್ಟಿಗೆಯಲ್ಲೇ ಕಟ್ಟಬೇಕಂತ ಏನಿಲ್ಲ. ಇಟ್ಟಿಗೆಯಲ್ಲಿ ಕಟ್ಟಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ನಾವು ಇಟ್ಟಿಗೆ ತೊಗೊಂಡು ಹೋಗಬೇಕಾಗತ್ತೆ, ಅಲ್ಲೇ ಬಿಟ್ಟು ಹೋಗಬಾರ್ದು. ಆದರೆ ನಾವು ಬಂದಿದ್ದು ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ನಾವು ಊಟಕ್ಕಂತ ಹೊರಟ್ವಿ. ಅದೇ ದಾರಿಯಲ್ಲಿ ಇಲ್ಲಿ ಆರ್ಗಾನಿಕ್ ಬೆಲ್ಲ ಅಂತ ಅದನ್ನು ಮಾರ್ತಾಯಿದ್ರು. ಸಣ್ಣ ಸಣ್ಣ ಅಂಗಡಿಗಳಿದೆ ರೀ. ನಾವು ಬಂದಿದ್ದು ಲೇಟ್ ಆಯಿತು. ನಾವು 7:30 ಬೆಳಗ್ಗೆ ಬಿಟ್ಟರೂ ಕೂಡ ನಮಗೆ ಲೇಟ್ ಆಯಿತು. ನಾವು ಸೆಕೆಂಡ್ ಬ್ಯಾಚಿಗೆ ಪೂಜೆ ಮಾಡಿಸೋಂಗೆ ಆಗಿಬಿಡ್ತು ನಮಗೆ. ಸೊ 3 ಗಂಟೆಗೆ ನೀವು ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಬೆಳಗ್ಗೆ 9:30 ಓಪನ್ ಆದರೆ 1:30 ತನಕ ಇರುತ್ತೆ. ಆಮೇಲೆ 3 ಗಂಟೆಗೆ ಓಪನ್ ಆಗುತ್ತೆ ಅಂದರು. 3 ಗಂಟೆಗೆ ಓಪನ್ ಆಗಲ್ಲ, 3:30 ಓಪನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅನ್ನ ಸಂತರ್ಪಣೆ ಇದೆ, ಊಟ ಮಾಡ್ಕೊಳ್ಳಿ ಅಂದರು. ಅಲ್ಲೇ ಅನ್ನ ಸಂತರ್ಪಣೆ ಇರುತ್ತೆ, ನೀರು ಕೂಡ ಸಿಗುತ್ತೆ. ಇಲ್ಲಿ ಬಿಸಿಲರಿ ಬೇಕಂದರೆ ಬಿಸಿಲರಿ, ಸಾದಾ ವಾಟರ್ ಕೂಡ ನಿಮಗೆ ಸಿಗುತ್ತೆ. ಊಟಕ್ಕೆಲ್ಲ ತುಂಬ ರಶ್ ಇದ್ರಿ. ನಾವು ಹೋಗಿದ್ದೇನೆ ಫುಲ್ ರಶ್ ಆಗಿಬಿಟ್ಟಿತ್ತು. ಇಲ್ಲಿ ನಮಗೆ ತಟ್ಟೆ ಯಾರೂ ಕೊಡಲ್ಲ, ಇಲ್ಲೆಲ್ಲ ಸ್ಟ್ಯಾಂಡಲ್ಲಿ ತಟ್ಟೆ ಇಟ್ಬಿಟ್ಟಿರ್ತಾರೆ, ನಾವೇ ಹೋಗಿ ತೊಗೋಬೇಕು. ನನ್ನ ತಮ್ಮ ಎಲ್ಲರಿಗೂ ಒಂದೊಂದು ತಟ್ಟೆ ತಗ ಕೊಡ್ತಾ ಇದ್ದ. ಅವ್ನು ಕೊಡೋದು ನೋಡ್ಬಿಟ್ಟು ತುಂಬ ಕ್ಯೂವೇ ನಿಂತ್ಕೊಂಡ್ಬಿಡ್ತೀವಿ, ಇವ್ರು ತಟ್ಟೆ ಕೊಡೋರೇನೋ ಅಂತೇಳಿ. ಅದಕ್ಕೋಸ್ಕರ ಅವನು ಏನೇನಂಗೆ ತಟ್ಟೆ ಕೊಡೋರು ಮಾಡಿಬಿಟ್ಟಲ್ಲ ಅಂತ ಹೇಳ್ತಾ ಇದ್ದ, ಒಂದು ಜೋಕ್ ಆಗಿಬಿಡ್ತು. ನೆಕ್ಸ್ಟ್ ನಾವು ಊಟಕ್ಕಂತ ಹೊರಟ್ವಿ. ಊಟದಲ್ಲಿ ನಮಗೆ ಮೊಸರನ್ನ ಮಾಡಿದ್ರು. ಮೊಸರನ್ನಗೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮಸ್ತಾಗಿ ಮಾಡಿದ್ರು, ತುಂಬ ಟೇಸ್ಟಿಯಾಗಿತ್ತು. ಪ್ರಸಾದ ನಮಗೆ ಮೊಸರು ಸಿಕ್ಕಿದ್ದು ಭಾಳ ಒಳ್ಳೆಯದಾಯ್ತು, ಯಾಕಂದರೆ ತುಂಬ ಬಿಸಿಲಿತ್ತು. ಮೊಸರನ್ನ ತಿಂದಿಕ್ಕಂತೂ ನಮಗೆ ತುಂಬ ಸಮಾಧಾನ ಆಯಿತು. ನಾನಂತೂ 2 ಸತಿ ಹಾಕ್ಕೊಂಡು ತಿಂದುಬಿಟ್ಟೆ, ಅಷ್ಟು ಹಸುವಾಗಿತ್ತು ನಮಗೆ. ಆ ಬಿಸಿಲಿಗೆ ಮೊಸರನ್ನ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ಪಲಾವ್ ಇತ್ತು ಬಟ್ ಖಾಲಿಯಾಗಿತ್ತು. ನೆಕ್ಸ್ಟ್ ನಾವಿಲ್ಲಿ ಮಣ್ಣು ತುಂಬ ಒಂದು ಕಡೆ ಹಾಕ್ಬಿಟ್ಟಿರ್ತಾರೆ, ಫುಲ್ ಮಣ್ಣು. ಆ ಜಾಗಕ್ಕೆ ಬಂದ್ವಿ ನಾವಿಲ್ಲಿ 3 ಹಿಡಿಯಷ್ಟು ಮಣ್ಣನ್ನು ನಾವು ಒಂದು ಕವರಲ್ಲಿ ಹಾಕ್ಕೊಂಡಿದ್ದು. ನಮಸ್ಕಾರ ಮಾಡಿಬಿಟ್ಟು ನಮ್ಮ ಮನೆ ಆಗಲಪ್ಪ ದೇವ್ರಿ ಅಂತ ಬೇಡ್ಕೊಂಡು 3 ಹಿಡಿ ಮಣ್ಣನ್ನು ನಾವು ಆ ಕವರ್ ಕೊಟ್ಟಿರ್ತಾರಲ್ಲ ಆ ಕವರ್ ಒಳಗೆ ಹಾಕೋಬೇಕು. ನೋಡ್ಬೋದು, ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಗಂಟು ಕಟ್ಕೊಬೇಕಷ್ಟೇ, ಅದನ್ನೆಲ್ಲೂ ಕೆಳಗೆ ಬೀಳಬಾರ್ದು ಅಂತೇಳಿ ಅಷ್ಟೇ. ಅದನ್ನು ಗಂಟು ಕಟ್ಟಿಟ್ಕೊಳ್ಳಿ. ನೋಡ್ಬೋದು, ಇದನ್ನು ಗಂಟು ಕಟ್ಟಾದ ತಕ್ಷಣ ಇದನ್ನು ಏನು ಮಾಡಬೇಕಂದ್ರೆ 21 ಪ್ರದಕ್ಷಿಣೆ ಹಾಕಬೇಕು. ಭೂಹರ ಸ್ವಾಮಿ
ದೇವ್ರದ್ದು ನಾನು ನೆನೆಸ್ಕೊಂಡ್ಬಿಟ್ಟು ನಾವು 21 ಪ್ರದಕ್ಷಿಣೆ ಹಾಕಬೇಕು. ಗಂಡ ಹೆಂಡತಿ ಒಟ್ಟಿಗೆ ಹಾಕಿದ್ರೆ ಬಹಳ ಒಳ್ಳೆಯದು. ಗಂಡ ಹೆಂಡತಿ ಇಬ್ಬರದ್ದು ಸೇರಿ 21 ಪ್ರದಕ್ಷಿಣೆ ಹಾಕಬೇಕು. ತುಂಬ ಬಿಸಿಲಿರುತ್ತೆ, ಅಲ್ಲಿ ಸುತ್ತಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಎಲ್ಲ ಕಡೆಯೂ ಕಲ್ಲು ಕಲ್ಲಿದೆ, ಕಾಲಿಗೆ ಚುಚ್ಚತ್ತೆ ಫುಲ್ಲು. ಸೊ ಸ್ವಲ್ಪ ನಿಧಾನವಾಗಿ ನೀವು 21 ಪ್ರದಕ್ಷಿಣೆ ಹಾಕೋದು ಮಾತ್ರ ಮರಿಬೇಡಿ. ಗಂಡ ಹೆಂಡತಿ ಒಟ್ಟಿಗೆ ಹಾಕಿದರೆ ಭಾಳ ಒಳ್ಳೆಯದು. ಮಾತಾಡ್ತಾ ಹಾಕಬೇಡಿ, ದೇವರ ಭಜನೆ ಮಾಡಿಕೊಂಡು ಭೂಹರ ಸ್ವಾಮಿಯನ್ನು ನೆನೆಸ್ಕೊಂಡ್ಬಿಟ್ಟು ನೀವು ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಾನು ಇಲ್ಲಿ ಕಲ್ಲು ಕೂಡ ಕಟ್ಬಿಟ್ಟೆ, ನಾನು ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಕಲ್ಲು ಕಟ್ಟು ಕೂಡ ನಾನು ಒಳಗೆ ಬಂದೆ. ಒಳಗೆ ಬಂದ ತಕ್ಷಣ ಇಲ್ಲಿ ಕ್ಯೂ ನಿಂತಿದ್ದಲ್ಲ, ಈ ಕ್ಯೂವಲ್ಲಿ ನಾವು 200 ರುಪೀಸು ಟೋಕನ್ ಕೊಡಬೇಕು, ತೊಗೋಬೇಕಾಗತ್ತೆ. ಟೋಕನ್ ಯಾಕಂದರೆ ಈ ದೇವಸ್ಥಾನ ಕಟ್ತಾಯಿದ್ದಾರೆ, ಅದಕ್ಕೋಸ್ಕರ ಫಂಡ್ ಅವರು ಡೊನೇಷನ್ ಕಲೆಕ್ಟ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ 200 ಪೇ ಮಾಡಬೇಕಾಗತ್ತೆ. ಇಲ್ಲಿ ಭಟ್ರು ಒಬ್ಬರಿದ್ದಾರೆ, ಈ ಭಟ್ರಿಗೆ 50 ರೂಪಾಯಿ ಕೊಟ್ಬಿಟ್ಟು ಆ ಮಣ್ಣನ್ನು ಕೊಡಬೇಕು, ಪೂಜೆ ಮಾಡಿಕೊಡ್ತಾರೆ. ಅವರು ಮಂತ್ರ ಹೇಳಿಬಿಟ್ಟು ಅದಕ್ಕೆ ಕುಂಕುಮ ಅರಿಶಿನ ಮತ್ತು ಹೂವು ತುಳಸಿ ಎಲೆ ಹಾಕಿಬಿಟ್ಟು ಪೂಜೆ ಮಾಡಿಕೊಡ್ತಾರೆ. ಆ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆ ಮಣ್ಣನ್ನು ತೊಗೊಂಡ್ಬಿಟ್ಟು ನಾವು ಗರ್ಭಗುಡಿ ಒಳಗೆ ಹೋಗಬೇಕು. ಗರ್ಭಗುಡಿ ಒಳಗೆ ಹೋಗೋಕ್ಕೆ ನಮ್ಗೆ ರಶ್ಶೋ ರಶ್ಶೋ 3 ಗಂಟೆ ಆದರೂ ಕೂಡ ದೇವಸ್ಥಾನ ತೆಗ್ದಿಲ್ಲ. ಇಲ್ಲಿ 3:30 3:30 ದೇವಸ್ಥಾನ ಓಪನ್ ಆಗುತ್ತೆ. ಸೆಕೆಂಡ್ ಬ್ಯಾಚಿಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ನಮಗೀಗ ಬುದ್ಧಿ ಬಂತು. ಬೆಳಗ್ಗೆ ಜಾವ ಸ್ವಲ್ಪ ಲೇಟಾಗಿ ಹೊರಟಿದ್ದಕ್ಕೆ ಈ ನಾವು ಒಂದು ಪನಿಷ್ಮೆಂಟನ್ನು ಅನುಭವಿಸ್ಬೇಕಾಯಿತು. ನಾನು ಹೇಳೋದಿಷ್ಟೇ, ಬೆಳಗ್ಗೆನೇ ಬೇಗ ಹೊರಡಿ, ಫಸ್ಟ್ ಬ್ಯಾಚಿಗೆ ನೀವು ಪೂಜೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲಾದರೆ ಫುಲ್ ರಶ್ ಆಗಿಬಿಡುತ್ತೆ, ರಶ್ಶಿಗೆ ಸುಸ್ತಾಗುತ್ತೆ, ಬಿಸಿಲು ಜಾಸ್ತಿ ಆದರೆ ಮಾತ್ರ ನಿಲ್ಲಕ್ಕಾಗಲ್ಲ. ಆದರೂ ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡ್ವಿ, ಒಂದೊಂದೇ ಹೆಜ್ಜೆ ಇಟ್ಕೊತ ಫೈನಲಾಗಿ ಗರ್ಭಗುಡಿ ಒಳಗೆ ಬಂದ್ವಿ. ನೋಡ್ಬೋದು ನೀವು ಗರ್ಭಗುಡಿ ಹೇಗಿದೆ ಅಂತ. ನಾನು ಪೂರ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಆದರೂ ಕೂಡ ನಾನು ತೋರಿಸ್ತೀನಿ, ಇದೇ ಭೂಹರ ಸ್ವಾಮಿ. ಇದು ಬಹಳ ಸತ್ಯವಾದ ದೇವರಂತ ನಾನು ಹೇಳ್ಬೋದು. ಯಾವುದೇ ಭೂದೋಷಗಳಿದ್ರು ಕೂಡ ನಮಗೆ ನಾಶ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ಹಾಗೆ ಒಂದು ಸ್ವಲ್ಪ ನಾವು ಹೊರಗೆಲ್ಲ ಬಂದ್ವಿ ದರ್ಶನ ಮುಗಿಸ್ಕೊಂಡು. ಇಲ್ಲಿ ಸಣ್ಣದೊಂದು ನಾಯಿ ಮರಿ ಆಟಾಡ್ತಾ ಇತ್ತು. ನನ್ನ ತಮ್ಮನ ಮಗ ಈ ನಾಯಿ ಮರಿಗೇನೋ ಬಿಸ್ಕೆಟ್ ಹಾಕ್ತಾನಂತೆ, ಅವ್ರ ಅಮ್ಮನ ಜೊತೆ ಜಗಳ ಮಾಡಿ ಬಿಸ್ಕೆಟ್ ಕೊಡು ಬಿಸ್ಕೆಟ್ ಕೊಡು ಅಂತ ಬಿಸ್ಕೆಟ್ ಇಸ್ಕೋತಾ ಇದ್ದ. ನಾನು ಹೇಳೋದಿಷ್ಟೇ ನಿಮಗೆ, ನೀವು ಈ ದೇವಸ್ಥಾನಕ್ಕೆ ಬಂದರೆ ನೀವು ಏನಾದರೂ ಕಲ್ಲು ಕಟ್ಟಬೇಕು ಅಂದರೆ ಯಾರಾದರೂ ಬೀಳಿಸಿದ್ದು ಕಲ್ಲನ್ನು ಕಟ್ಟಿದ್ದನ್ನು ಬೀಳಿಸಿ ನೀವು ಕಟ್ಟಬಾರ್ದು. ನೀವೇ ಹೊಸ ಕಲ್ಲನ್ನು ಹುಡುಕ್ಬಿಟ್ಟು ಕಟ್ಟಬೇಕಾಗತ್ತೆ. ಇಟ್ಟಿಗೆ ಕೂಡ ಅಷ್ಟೇ, ಪರ್ಚೇಸ್ ಮಾಡಿಬಿಟ್ಟು ಕಟ್ಟಬೇಕಾಗುತ್ತೆ. ಯಾರೇ ಬೀಳಿಸಿದ್ದನ್ನು ಕೂಡ ಯಾವುದೇ ಕಾರಣಕ್ಕೂ ನಾವು ಕಟ್ಟಬಾರ್ದಾಗತ್ತೆ. ಸೊ ಇದನ್ನು ತುಂಬ ಒಳ್ಳೆಯದಾಗಿದೆ. ನಿಮಗೆ ಫ್ರೀ ಇದ್ದರೆ, ನೀವು ಯಾವ್ದಾದ್ರೂ ಈ ಕಡೆ ಬರೋದಾದರೆ ಖಂಡಿತವಾಗ್ಲೂ ಇದು ವಿಸಿಟ್ ಮಾಡಿ, ನಿಮಗೂ ಒಂದು ಕನಸಿನ ಮನೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಬ್ಬುಹರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತೀನಿ ನಾನು.